ಕರ್ನಾಟಕ ಟಿವಿಗೆ ಸ್ವಾಗತ ನಾವು ಸಾಧಾರಣವಾಗಿ ಗೋಧಿ ಹಿಟ್ಟಿನ ಚಪಾತಿ ಮಾಡ್ತೇವೆ ಆದರೆ ಇದೇನಿದು ಸಾತ್ವಿಕ ಚಪಾತಿ ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ರೆ ಇದು ತರಕಾರಿಯೊಂದಿಗೆ ಮಾಡುವ ಚಪಾತಿ ಇದರಲ್ಲಿ ಅರ್ಧ ಭಾಗ ತರಕಾರಿ ಮತ್ತು ಅರ್ಧ ಭಾಗ ಗೋಧಿ ಹಿಟ್ಟನ್ನು ಬಳಸಿ ಚಪಾತಿ ತಯಾರಿಸಲಾಗುತ್ತೆ ಇದರ ಜೊತೆಗೆ ಸಾತ್ವಿಕ ಪಲ್ಯದ ರೆಸಿಪಿನೂ ಇದೆ ಹಾಗಾದರೆ ಮೂರು ಸಾತ್ವಿಕ ಚಪಾತಿ ರೆಸಿಪಿ ಮತ್ತು ಪಲ್ಯದ ರೆಸಿಪಿಯನ್ನು ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮೊದಲನೆಯದ್ದು ಬೀಟ್ರೂಟ್ ಚಪಾತಿ ಒಂದು ಕಪ್ ಸಣ್ಣಗೆ ತುರಿದ ಬೀಟ್ರೂಟ್ ಒಂದು ಕಪ್ ಗೋಧಿ ಹಿಟ್ಟು ನೀರು ಬೇಕಾದಲ್ಲಿ ಉಪ್ಪು ಸೇರಿಸಿ ಹಿಟ್ಟು ತಯಾರಿಸಿಕೊಳ್ಳಿ ಈ ಹಿಟ್ಟಿನಿಂದ ಚಪಾತಿ ಲಟ್ಟಿಸಿ ತುಪ್ಪ ಎಣ್ಣೆ ಬೆಣ್ಣೆ ಏನೂ ಹಾಕದೆ ಚಪಾತಿ ತಯಾರಿಸಿ ತಿನ್ನಿ ಇದು ಆರೋಗ್ಯಕ್ಕೆ ತುಂಬ ಉತ್ತಮ ಇದಕ್ಕೆ ಎಣ್ಣೆ ಬೆಣ್ಣೆ ಹಾಕದ ಕಾರಣ ಇದರ ಸೇವನೆಯಿಂದ ಬೊಜ್ಜು ಬೆಳೆಯುವುದಿಲ್ಲ ಮುಖದಲ್ಲಿ ಮೊಡವೆ ಕೂದಲು ಉದುರುವ ಸಮಸ್ಯೆ ಇದ್ಯಾವುದು ಕಾಣಿಸಿಕೊಳ್ಳುವುದಿಲ್ಲ ಎರಡನೆಯದು ಪಾಲಕ್ ಚಪಾತಿ ಒಂದು ಕಪ್ ಪಾಲಕ್ ಪೇಸ್ಟ್ ಒಂದು ಕಪ್ ಗೋಧಿ ಹಿಟ್ಟು ನೀರು ಬೇಕಾದಲ್ಲಿ ಉಪ್ಪು ಸೇರಿಸಿ ಹಿಟ್ಟು ತಯಾರಿಸಿ ಈ ಹಿಟ್ಟಿನಿಂದ ಚಪಾತಿ ಲಟ್ಟಿಸಿ ಫುಲ್ಕಾ ರೀತಿ ಬೇಯಿಸಿದರೆ ಪಾಲಕ್ ಚಪಾತಿ ರೆಡಿ ನೀವು ಸಾತ್ವಿಕ ಚಪಾತಿಗೆ ಉಪ್ಪು ಹಾಕದೆ ತಿಂದರೆ ಉತ್ತಮ ಉಪ್ಪು ಬಳಸಬೇಕೆಂದಲ್ಲಿ ಸೇವ ಬಲವಣವನ್ನು ಬಳಸಿ ಅಲ್ಲದೆ ಸಾತ್ವಿಕ ತಿಂಡಿಯನ್ನು ಮಣ್ಣಿನ ಪಾತ್ರೆಯಲ್ಲಿ ಬೇಯಿಸಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮೂರನೆಯದ್ದು ಸೌತೆಕಾಯಿ ಚಪಾತಿ ಸೌತೆಕಾಯಿಯನ್ನು ಪೇಸ್ಟ್ ಮಾಡಿ ಒಂದು ಕಪ್ ಸೌತೆಕಾಯಿ ಪೇಸ್ಟ್ ಒಂದು ಕಪ್ ಗೋಧಿ ಹಿಟ್ಟು ನೀರು ಸೇರಿಸಿ ಹಿಟ್ಟು ತಯಾರಿಸಿಕೊಳ್ಳಿ ಇದರಿಂದ ಚಪಾತಿ ಮಾಡಿ ಫುಲ್ಕಾ ರೀತಿ ಬೇಯಿಸಿದರೆ ಸೌತೆಕಾಯಿ ಚಪಾತಿ ರೆಡಿ ನಾವು ಯಾವಾಗಲೂ ಮಾಡುವ ಗೋಧಿ ಹಿಟ್ಟಿನ ಚಪಾತಿ ತಿಂದರೆ ಅದನ್ನು ಜೀರ್ಣಿಸಿಕೊಳ್ಳೋಕ್ಕೆ ಹದಿನೆಂಟು ಗಂಟೆ ಬೇಕಾಗುತ್ತದೆ ಆದರೆ ಈ ತರಕಾರಿಗಳ ಚಪಾತಿ ಮಾಡಿ ತಿಂದರೆ ಕೇವಲ ಒಂಬತ್ತು ಗಂಟೆಗಳಲ್ಲಿ ಅದನ್ನು ಜೀರ್ಣಿಸಿಕೊಳ್ಳಬಹುದು ನೀವು ಇದೇ ರೀತಿ ಹಲವಾರು ತರಕಾರಿಗಳನ್ನು ಬಳಸಿ ಚಪಾತಿ ತಯಾರಿಸಿಕೊಳ್ಳಬಹುದು ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ಹೀರೆಕಾಯಿ ತೊಂಡೆಕಾಯಿ ಮೆಂತೆ ಸೊಪ್ಪು ಸಬ್ಬಸಿಗೆ ಸೊಪ್ಪು ಇವನ್ನೆಲ್ಲ ಬಳಸಿ ಇಂತಹ ಸಾತ್ವಿಕ ಚಪಾತಿ ತಯಾರಿಸಬಹುದು ಇದು ತಯಾರಿಸುವುದು ತುಂಬ ಈಸಿ ನೆನಪಿರಲಿ ಹಿಟ್ಟನ್ನು ಬಳಸುವ ಮೊದಲು ಜರಡೆಯಲ್ಲಿ ಅದನ್ನು ಆರಿಸಿಕೊಳ್ಳಿ ನೀರು ಅಗತ್ಯವಿದ್ದಲ್ಲಿ ಮಾತ್ರ ಬಳಸಿ ಚಪಾತಿ ರೆಸಿಪಿ ನಂತರ ಅದಕ್ಕಾಗಿ ಸಾತ್ವಿಕ ಪಲ್ಯ ತಯಾರಿಸುವುದು ಹೇಗೆ ಅನ್ನೋ ಬಗ್ಗೆ ತಿಳಿಯೋಣ ಸಾತ್ವಿಕ ಪಲ್ಯದಲ್ಲಿ ಎಣ್ಣೆ ಸಾಧಾರಣ ಉಪ್ಪು ಖಾರ ಗರಂ ಮಸಾಲೆ ಇವೆಲ್ಲವನ್ನು ಬಳಸಲಾಗುವುದಿಲ್ಲ ಇದರ ಬದಲಾಗಿ ಒಣ ಕೊಬ್ಬರಿ ತುರಿ ಮೆಣಸಿನಕಾಯಿ ಸೈಂಧ ಲವಣವನ್ನು ಬಳಸಲಾಗುತ್ತೆ ಹಾಗಾದ್ರೆ ಸಾತ್ವಿಕ ಪಲ್ಯದ ರೆಸಿಪಿಗೆ ಬೇಕಾಗುವ ಸಾಮಗ್ರಿ ಮತ್ತು ಅದನ್ನು ತಯಾರಿಸುವುದು ಹೇಗೆ ಅನ್ನೋ ಬಗ್ಗೆ ತಿಳಿಯೋಣ ಈ ಪಲ್ಯಗಳನ್ನ ತಯಾರಿಸೋಕೆ ನಾವು ಮೊದಲು ಗ್ರೇವಿ ರೆಡಿ ಮಾಡಿಕೊಳ್ಳಬೇಕು ಎರಡು ಟೊಮೆಟೊ ಒಂದು ಕಪ್ ಕೊಬ್ಬರಿ ತುರಿ ಒಂದು ಹಸಿಮೆಣಸಿನಕಾಯಿ ಖಾರ ಬೇಕಾದಲ್ಲಿ ಹೆಚ್ಚು ಬಳಸಿ ಅಗತ್ಯಕ್ಕೆ ತಕ್ಕಷ್ಟು ಸೇಂಧವ ಲವಣ ಒಂದು ಸ್ಪೂನ್ ಹುರಿದ ಜೀರಿಗೆ ಪುಡಿ ಚಿಕ್ಕ ತುಂಡು ಶುಂಠಿ ಇವೆಲ್ಲವನ್ನ ಮಿಕ್ಸಿ ಜಾರ್ಗೆ ಹಾಕಿ ಗ್ರೇವಿ ತಯಾರಿಸಿಟ್ಟುಕೊಳ್ಳಿ ಮೊದಲನೆಯದಾಗಿ ಗೋಬಿ ಆಲೂ ಪಲ್ಯ ಮೊದಲು ಮಣ್ಣಿನ ಪಾತ್ರೆಯನ್ನು ನಾ ಒಲೆಯ ಮೇಲಿರಿಸಿ ಅದರಲ್ಲಿ ಒಂದು ಕಪ್ ಗೋಬಿ ಮತ್ತು ಒಂದು ಕಪ್ ಆಲೂ ಅರ್ಧ ಕಪ್ ನೀರು ಹಾಕಿ ಮುಚ್ಚಳ ಮುಚ್ಚಿ ಮಧ್ಯಮ ಉರಿಯಲ್ಲಿ ಬೇಯಿಸಿ ಐದೈದು ನಿಮಿಷಕ್ಕೊಮ್ಮೆ ಅದನ್ನು ಹುರಿಯಿರಿ ತಳೆ ಹಿಡಿಯದಂತೆ ನೋಡಿಕೊಳ್ಳಿ ನಂತರ ರೆಡಿ ಮಾಡಿಟ್ಟುಕೊಂಡ ಗ್ರೇವಿಯನ್ನು ಸೇರಿಸಿ ಗ್ಯಾಸ್ ಆಫ್ ಮಾಡಿ ಮುಚ್ಚಳ ಮುಚ್ಚಿ ಹಾಗೆಯೇ ಬೇಯಲು ಬಿಡಿ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕತ್ತರಿಸಿ ಗಾರ್ನಿಷ್ ಮಾಡಿ ಸವಿಯಲು ಕೊಡಿ ಎರಡನೆಯದ್ದು ಕ್ಯಾರೆಟ್ ಬಟಾಣಿ ಪಲ್ಯ ಒಂದು ಮಣ್ಣಿನ ಪಾತ್ರೆಯನ್ನು ಒಲೆಯ ಮೇಲಿರಿಸಿ ಕ್ಯಾರೆಟ್ ಮತ್ತು ಬಟಾಣಿಗೆ ಅರ್ಧ ಕಪ್ ನೀರು ಹಾಕಿ ಹದಿನೈದು ನಿಮಿಷ ಬೇಯಿಸಬೇಕು ಈ ತರಕಾರಿ ಬೆಂದ ಬಳಿಕ ರೆಡಿ ಮಾಡಿಟ್ಟುಕೊಂಡ ಗ್ರೇವಿಯನ್ನು ಸೇರಿಸಿ ಮುಚ್ಚಳ ಮುಚ್ಚಿ ಗ್ಯಾಸ್ ಆಫ್ ಮಾಡಿ ಹತ್ತು ನಿಮಿಷ ಆ ಮುಚ್ಚಳವನ್ನು ಹಾಗೆ ಮುಚ್ಚಿಡಿ ನಂತರ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪಿನಿಂದ ಗಾರ್ನಿಷ್ ಮಾಡಿ ಸವಿಯಿರಿ ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ